ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೆ ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ತಮ್ಮ ಜಂಟಿ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆಯನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದೆ. ಭಾರತ ರತ್ನ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರತಕ್ಕಂಥ ಈ ಸ್ಪರ್ಧೆಯ ಆಯ್ಕೆಯ ಸುತ್ತುಗಳು, ಕ್ವಾರ್ಟರ್ ಫೈನಲ್ ಹಾಗೂ ಮೊದಲ ಸೆಮಿಫೈನಲ್ ಸ್ಪರ್ಧೆಗಳನ್ನು ತಾವು ನೋಡಿದ್ದೀರಾ. ಈಗ ಎರಡನೆಯ ಸೆಮಿಫೈನಲ್ ಸ್ಪರ್ಧೆಯನ್ನು ನಾವು ನಡೆಸಲಿದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಬಂದಿರುವ ವಿದ್ಯಾರ್ಥಿಗಳ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಮೊದಲ ತಂಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಕೃಷ್ಣಕ್ಕೆ. ನಾನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲಾ ಪುತ್ತೂರು ದಕ್ಷಿಣ ಕನ್ನಡದಲ್ಲಿ 9ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆ ರವಿಶಂಕರ್ ಕೆ ಹಾಗೂ ತಾಯಿ ಡಾಕ್ಟರ್ ದುರ್ಗಾ ರತ್ನಸಿ. ನಾನು ನನ್ನ ಭವಿಷ್ಯದಲ್ಲಿ ಇನ್ವೆಂಟರ್ ಆಗಲು ಬಯಸಿದ್ದೇನೆ. ನಾನು ಈ ತಂಡದ ನಾಯಕ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಶಾಖ್ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆ ವಿದ್ಯಾಧರ್ ಕಾಮತ್ ಹಾಗೂ ತಾಯಿ ಮುಕ್ತಾ ಕಾಮತ್. ನಾನು ಒಬ್ಬ ವಿಜ್ಞಾನಿ ಆಗಲು ಬಯಸುತ್ತೇನೆ. ಬಹಳ ಸಂತೋಷ. ದಕ್ಷಿಣ ಕನ್ನಡ ಜಿಲ್ಲೆಯ ತಂಡಕ್ಕೆ ಶುಭವಾಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಮುಂದಿನ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುವರ್ಣಾಜಿ. ನಾನು ಮೈಸೂರಿನ ಸದ್ವಿದ್ಯಾ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಂದೆ ಏರೋನಾಟಿಕಲ್ ಇಂಜಿನಿಯರ್ ಆಗಲು ಬಯಸಿದ್ದೇನೆ. ನನ್ನ ತಂದೆ ಗೋಕರ್ಣ, ನಮ್ಮ ಅಮ್ಮ ಸುಮ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ಯಾನ್. ನಾನು ಮೈಸೂರಿನ ಸದ್ವಿದ್ಯಾಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಗಿರಿಧರ್ ಮತ್ತು ನನ್ನ ತಾಯಿ ವೀಣಾ. ನಾನು ಮುಂದೆ ಆಸ್ಟ್ರೋನಾಟ್ ಆಗಬೇಕೆಂದು ಬಯಸಿದ್ದೇನೆ ಹಾಗೂ ನಾನು ಈ ತಂಡದ ನಾಯಕ. ತುಂಬ ಸಂತೋಷ. ಮೈಸೂರು ತಂಡಕ್ಕೆ ಶುಭವಾಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಎರಡೂ ತಂಡಗಳು ಸಿದ್ಧ ಅನ್ನೋದಾದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ನಮ್ಮೊಳಗಿನ ಖ್ಯಾತನಾಮರು ಡಾಕ್ಟರ್ ಎನ್ ಎಸ್ ಲೀಲಾ ಬರೆದಿರುವಂತಹ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಯಾಣದಲ್ಲಿರುವ ಭೈರವೇಶ್ವರ ಮತ್ತು ಮೋಹಿನಿ ಶಿಖರಗಳ ಮುಖ್ಯ ಶಿಲೆ ಸ್ಟೋನ್ ಯಾವುದು? ಆಯ್ಕೆಗಳನ್ನು ನೋಡೋಣ. ಮಡ್ ಸ್ಟೋನ್, ಸ್ಯಾಂಡ್ ಸ್ಟೋನ್, ಸಿಲ್ಟ್ ಸ್ಟೋನ್, ಲೈಮ್ ಸ್ಟೋನ್. ಬಜ್ಜರೊತ್ತಿ ಉತ್ತರ ಕೊಡಿ. ಮೊದಲಿಗೆ ಮೈಸೂರು, ಆನಂತರ ದಕ್ಷಿಣ ಕನ್ನಡ. ಮೈಸೂರು. ಆಯ್ಕೆ 2 ಸ್ಯಾಂಡ್ ಸ್ಟೋನ್. ಸ್ಯಾಂಡ್ ಸ್ಟೋನ್ ಹೇಳಿ. ದಕ್ಷಿಣ ಕನ್ನಡ. ಆಯ್ಕೆ 3 ಸಿಲ್ಟ್ ಸ್ಟೋನ್. ಸಿಲ್ಟ್ ಸ್ಟೋನ್ ಉತ್ತರವನ್ನು ನೋಡೋಣ. ಆದರೆ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪುಸ್ತಕ ನನ್ನಲ್ಲೇ ಉಳಿತು. 390 ಅಡಿ ಎತ್ತರ ಇದೆ ಭೈರವೇಶ್ವರ, ಸುಮಾರು 300 ಅಡಿ ಎತ್ತರ ಇದೆ ಮೋಹಿನಿ ಶಿಖರ. ಇವೆರಡೂ ಕ್ಯಾಲ್ಶಿಯಂ ಕಾರ್ಬೊನೇಟಿಂದ ಆಗಿದೆ. ಇಲ್ಲಿ ವಿಶೇಷ ಏನು ಅಂತ ಹೇಳ್ತಂದರೆ, ಇದನ್ನು ಕಾರ್ಸ್ಟ್ ಅನ್ನೋ ಶಬ್ದದಿಂದ ವರ್ಣಿಸ್ತಾರೆ. ಕಾರ್ಸ್ಟ್ ಅಂದರೆ ಏನು ಅಂತ ಹೇಳ್ತಂದರೆ, ಈ ಕ್ಯಾಲ್ಶಿಯಂ ಕಾರ್ಬೊನೇಟಿಂದ ಆಗಿರತಕ್ಕಂಥ ಬೆಟ್ಟಗಳು, ಕಲ್ಲುಗಳು ಏನಿರುತ್ತೆ, ಅದು ಸಾವಿರಾರು ಲಕ್ಷಾಂತರ ವರ್ಷಗಳ ಕಾಲ ಮಳೆ ಸುರಿತಾ ಇತ್ತು ಅಂದರೆ ಅದು ಕೊರೆಯೋದಕ್ಕೆ ಶುರು ಮಾಡುತ್ತೆ. ಬೇರೆ 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 ಆಕೃತಿಗಳು ಕಂಡುಬರುತ್ತೆ. ಇದು ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವಂಥ ವಿವಿಧ ಆಕೃತಿಯ ಶಿಖರಗಳು. ಇದನ್ನು ಕಾರ್ಸ್ಟ್ ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ. ಇದೇ ಭೂಮಿಯ ಒಳಗೆ ಆಯಿತು ಅಂದರೆ, ನಮ್ಮಲ್ಲಿ ಬುರ್ರಾ ಗುಹೆಗಳು ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ, ಬೇಲಂ ಗುಹೆ ಅಂತ ಇದೆ ಕಡಪದ ಹತ್ತಿರ, ಅದು ಭೂಮಿಯ ಒಳಗೆ ಆಗಿರ್ತಕ್ಕಂಥ ಕಾರ್ಸ್ಟ್ ಲ್ಯಾಂಡ್ಸ್ಕೇಪ್. ಅದ್ಭುತವಾದಂಥ ಸ್ಥಳಗಳು. ಒಂದು ಸಲ ಇವನ್ನೆಲ್ಲ ನಾವು ನೋಡಬೇಕು. ಮುಂದಿನ ಪುಸ್ತಕ ಗಣಿತ ವೈವಿಧ್ಯ. ವೈ ಎಸ್ ಸುಬ್ರಹ್ಮಣ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಸ್ತರಗೋಳದಲ್ಲಿ ಸ್ಟ್ಯಾಟೋಸ್ಫಿಯರ್ ಓಝೋನ್ ನಮ್ಮನ್ನು ರಕ್ಷಿಸುತ್ತದೆ.
ನೆಲದ ಮಟ್ಟದಲ್ಲಿ ಓಜೋನ್ ಹೇಗೆ ವರ್ತಿಸುತ್ತದೆ ಆಯ್ಕೆಗಳು ಬರೋದಕ್ಕೆ ಮೊದಲು ದಕ್ಷಿಣ ಕನ್ನಡ ತಂಡ ಬಜರ್ ಒತ್ತಿದ್ದಾರೆ. ಉತ್ತರ ಸರ್, ಕೆಳಗೆ ನಮ್ಮ ಅಟ್ಮಾಸ್ಫಿಯರಿಕ್ ಅಂದ್ರೆ ಲ್ಯಾಂಡ್ ಲೆವೆಲ್ ಅಲ್ಲಿ ಓಜೋನ್ ಪಾಯ್ಸನಸ್ ಆಗಿದೆ, ಅದನ್ನ ನಾವು ಇನ್ಹೇಲ್ ಮಾಡಬಾರ್ದು. ಪ್ಲಸ್ ಅದು ಕೆಳಗೆ ಬಂದಾಗ O2 ಆಗಿ ಬ್ರೇಕ್ ಆಗ್ತದೆ. ಓಟು ಒಳ್ಳೇದಲ್ವಾ ನಮ್ಗೆ? ಓಟು ಒಳ್ಳೇದು ಸರ್, ಬಟ್ ಓಜೋನ್ ಕೆಳಗೆ ಅಂದ್ರೆ ಡೈರೆಕ್ಟ್ ಫಸ್ಟ್ ಬರುವಾಗ ಅದು ಪಾಯ್ಸನಸ್ ಆಗಿರುತ್ತೆ, ವರ್ತಿಸುತ್ತೆ ಅಂದ್ರೆ ಸ್ಟೋರ್ ಮಾಡಿದ್ರೆ, ಬಟ್ ಮತ್ತೆ ಅದು ಬ್ರೇಕ್ ಆಗುತ್ತೆ. ಅಲ್ಲ, ನೀವು ಓಟು ಉತ್ಪಾದನೆ ಆಗುತ್ತೆ ಅಂದ್ರೆ ಓಟು ಒಳ್ಳೇದಲ್ವಾ ನಮ್ಗೆ? ಹೌದು, ಅದೇ ಓಜೋನ್ ಇಸ್ ಪಾಯ್ಸನಸ್ ಈ ಲೆವೆಲ್ ಅಲ್ಲಿ, ಬಟ್ ಓಟು ನಮ್ ಅದು ಬ್ರೇಕ್ ಆಗುತ್ತೆ. ಆಯ್ಕೆಗಳನ್ನ ನೋಡೋಣ. ತೀವ್ರ ಅಪಾಯಕಾರಿ, ತಟಸ್ಥ, ಪ್ರಾಣಿಗಳಿಗೆ ಮಾತ್ರ ಅಪಾಯಕಾರಿ, ತೀವ್ರ ಉಪಕಾರಿ. ಹೇಳಿ ಮೈಸೂರು. ಆಯ್ಕೆ ಮೊದಲು ಒಂದು, ತೀವ್ರ ಅಪಾಯಕಾರಿ. ಉತ್ತರವನ್ನ ನೋಡೋಣ. ತೀವ್ರ ಅಪಾಯಕಾರಿ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ದಕ್ಷಿಣ ಕನ್ನಡದವರು ಕೊಟ್ಟಿದ್ದಾರೆ. ತಮಗೆ ಗಣಿತ ವೈವಿಧ್ಯ ಕೃತಿಯ ಜೊತೆ ನಮ್ಮೊಳಗಿನ ಖ್ಯಾತನಾಮರು ಎರಡು ಪುಸ್ತಕವನ್ನ ಕೊಟ್ಟಿದ್ದೇನೆ ದಕ್ಷಿಣ ಕನ್ನಡ ತಂಡಕ್ಕೆ. ನೈಟ್ರೋಜಿನ್ ಆಕ್ಸೈಡ್ಗಳು ಮತ್ತು ಆವಿಯಾಗಬಲ್ಲ ಸಾವಯವ ಅನಿಲಗಳು, ಅಂದರೆ ವಾಹನಗಳಿಂದ ಹೊಗೆಗಳಿಂದ ಬರುವಂಥ ಅನಿಲಗಳು ಏನಿದೆ, ಇದು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಓಜೋನ್ ಉತ್ಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಈ ಓಜೋನ್ ಮೇಲ್ಮಟ್ಟದಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ನಮಗೆ ರಕ್ಷಣೆ ಕೊಟ್ಟರೆ, ಕೆಳಭಾಗದಲ್ಲಿ ಇದನ್ನು ಉಸಿರಾಡ್ತು ಅಂದರೆ ಮುಖ್ಯವಾಗಿ ಶ್ವಾಸಕೋಶ ಸಮಸ್ಯೆಗಳು ಕಂಡುಬರುತ್ತೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಶ್ವಾಸಕೋಶ ಸಮಸ್ಯೆ ಅತ್ಯಂತ ಹೆಚ್ಚು ಕಂಡುಬರುತ್ತೆ ಗ್ರಾಮಾಂತರ ಪ್ರದೇಶಗಳಿಗೆ ಹೋಲಿಸಿದ್ರೆ. ಹಾಗಾಗಿ ರಸ್ತೆಯ ಬದಿಯಲ್ಲಿ ಮನೆಗಳು ಯಾರು ಮಾಡಿಕೊಂಡಿರ್ತಾರೆ ಅವರು ಒಂದಲ್ಲ ಒಂದು ರೀತಿಯ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಿಜ್ಞಾನದ ಅಲೆದಾಟ, ಲಿಂಗರಾಜ ವಿ ರಾಮಾಪುರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಲ್ಲಿ ಬಳಸುವ ಎರಡು ಸುರಕ್ಷತಾ ಕ್ರಮಗಳನ್ನು ಗುರುತಿಸಿ. ದಕ್ಷಿಣ ಕನ್ನಡ ತಂಡ ಬಜರುತ್ತಿದ್ದಾರೆ. ಉತ್ತರ ಸರ್, ಒಂದು ಇನ್ಸುಲೇಟರ್ಸ್ ಯೂಸ್ ಮಾಡುವಂಥದ್ದು, ಅಂದರೆ ವಿದ್ಯುತ್ ವಾಹಕಗಳಲ್ಲದೆ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಇತರೆ ಯೂಸ್ ಮಾಡುವಂಥದ್ದು. ವಿದ್ಯುತ್ ಮಂಡಲ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಹೌದು. ಆಮೇಲೆ ವಿದ್ಯುತ್ ಉಪಕರಣ, ಎಲೆಕ್ಟ್ರಿಕಲ್ ಆಪರೇಟರ್ಸ್. ಅದಕ್ಕೆ ನೀವು ಕೊಂಡ್ಕೊಂಡು ಬಂದು ಇನ್ಸುಲೇಟ್ ಮಾಡ್ತೀರಾ? ಅಲ್ಲ, ಅಂದ್ರೆ ಅದು ನಮಗೆ ಅಂದ್ರೆ ಇಲ್ಲದ್ರೆ ಇಟ್ ವಿಲ್ ಹಾರ್ಮ್ ಅಸ್ ಆಕ್ಚುಲಿ ಎಲೆಕ್ಟ್ರಿಸಿಟಿ. ಸೊ ಅದರ ಮೊದಲೇ ನಮಗೆ ಟಚ್ ಆಗದ ತರ ಇನ್ಸುಲೇಟರ್ ಯೂಸ್ ಮಾಡಿ. ಸರಿ, ಮುಂದುವರಿಸಿ. ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ಸ್ವಿಚ್ ಪ್ಲಸ್ ವೆಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಬಾರ್ದು. ಸರಿ, ಮತ್ತೆ ಮೈಸೂರು ತಂಡ, ರಬ್ಬರ್ ಗ್ಲೌಸ್ ನಾವು ಯೂಸ್ ಮಾಡಬೇಕು. ಅದನ್ನ ಮುಟ್ಟುವಾಗ ಟಿವಿ ಹಾಕ್ಬೇಕು ಅಂದ್ರೆ ರಬ್ಬರ್ ಗ್ಲೌಸ್ ಹಾಕೊಂಡ್ ಹಾಕಲ? ಇಲ್ಲ, ಇದು ಎಲೆಕ್ಟ್ರಿಕ್, ಇದು ಎಲೆಕ್ಟ್ರಿಸಿಟಿ ಪಾಸ್ ಆಗುವ ವಸ್ತುಗಳಲ್ಲಿ ವೈರ್ಸ್ ಅದೆಲ್ಲ ಮುಟ್ಟುವಾಗ. ಸರಿ, ಒಂದು ವಿಶೇಷ ಅವಕಾಶ ಎರಡೂ ತಂಡಕ್ಕೆ ಕೊಡ್ತೇನೆ, ಆಯ್ಕೆಗಳನ್ನು ಕೊಡ್ತೇನೆ. ಆಯ್ಕೆಗಳು ಬಂದ ಮೇಲೆ ಸರಿಯಾದ ಉತ್ತರ ಹೊಸದಾಗಿ ಬಜರ್ ಒತ್ತಿ ಕೊಡೋದಕ್ಕೆ ಪ್ರಯತ್ನಿಸಿ. ಆಯ್ಕೆಗಳನ್ನು ನೋಡೋಣ. ಎಲೆಕ್ಟ್ರಿಕ್ ಫ್ಯೂಸ್ ಸ್ವಿಚ್, ಎಲೆಕ್ಟ್ರಿಕ್ ಫ್ಯೂಸ್ ಅರ್ಥಿಂಗ್, ಅರ್ಥಿಂಗ್ ಮರದ ಹಲಗೆ, ಎಲೆಕ್ಟ್ರಿಕ್ ಫ್ಯೂಸ್ ಆಮೀಟರ್. ಮೊದಲಿಗೆ ಮೈಸೂರು, ಆನಂತರ ದಕ್ಷಿಣ ಕನ್ನಡ. ಮೈಸೂರು. ಆಯ್ಕೆ ಎರಡು, ಎಲೆಕ್ಟ್ರಿಕ್ ಫ್ಯೂಸ್ ಅರ್ಥಿಂಗ್. ಅರ್ಥಿಂಗ್ ಅಂತ ಹೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ. ಅದೇ ಉತ್ತರವಾ? ಉತ್ತರವನ್ನ ನೋಡು. ಎಲೆಕ್ಟ್ರಿಕ್ ಫ್ಯೂಸ್ ಅರ್ಥಿಂಗ್ ಬಹಳ ಬಹಳ ಮುಖ್ಯ ಅಲ್ವಾ? ಇದನ್ನ ನಾವು ಮನೆಗಳಲ್ಲಿ ಮಾಡ್ಲಿಕ್ಕಾಗಲ್ಲ. ಯಾರು ಮನೆಗೆ ವಿದ್ಯುತ್ ಸಂಪರ್ಕ ಕೊಡ್ತಾರೋ ಅವರೇನೆ ಈ ಫ್ಯೂಸ್ ಅನ್ನು ಅಳವಡಿಸಿರ್ತಾರೆ, ಅರ್ಥಿಂಗು ಅವರೇ ಮಾಡಿರ್ತಾರೆ. ಹಾಗಾಗಿ ನಾವು ಬರೀ ಕೈಯಲ್ಲಿ ಹೋಗಿ ಟಿವಿ ಹಾಕಿದ್ರೆ ಏನ್ ತೊಂದರೆ ಆಗಲ್ಲ, ಮಿಕ್ಸಿ ಹಾಕಿದ್ರೆ ಏನ್ ತೊಂದರೆ ಆಗಲ್ಲ, ಗ್ಲೌಸು ಇತ್ಯಾದಿಗಳೆಲ್ಲ ಬೇಕಾಗಲ್ಲ. ವಿಜ್ಞಾನದ ಅಲೆದಾಟ, ಈ ಪುಸ್ತಕವನ್ನು ಮೈಸೂರು ತಂಡಕ್ಕೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಡಾರ್ವಿನ್ ಚದುರಿದ ಚಿತ್ರಗಳು, ಸಂಪಾದಕರು ಸಿ ಯತಿರಾಜು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಒಂದು ದ್ರಾವಣವನ್ನು ಮೊಟ್ಟೆಯ ಪುಡಿಯೊಡನೆ ಬೆರೆಸಿದಾಗ ಹೊರಬಂದ ಅನಿಲವು ಸುಣ್ಣದ ತಿಳಿನೀರನ್ನು ಹಾಲಿನ ಬಣ್ಣಕ್ಕೆ ತಿರುಗಿಸಿತು, ಆ ದ್ರಾವಣ ಯಾವುದು? ಮೊದಲಿಗೆ ಮೈಸೂರು, ಆನಂತರ ದಕ್ಷಿಣ ಕನ್ನಡ ತಂಡ. ಮೈಸೂರು. ಅದು ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್. ದ್ರಾವಣ ಯಾವುದು ಅಂತ ಕೇಳಿದೀವಿ, ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ದ್ರಾವಣ ಅಂದ್ರೆ ಏನು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಾ, ಹೇಳಿ ದಕ್ಷಿಣ ಕನ್ನಡ. ಲೈಮ್ ವಾಟರ್. ಲೈಮ್ ವಾಟರ್. ಲೈಮ್ ವಾಟರ್. ಹೌದು. ಹೊರಬಂದ ಅನಿಲ
ಕಲರ್ಲೆಸ್ ಲೈಮ್ ವಾಟರ್ನ ವೈಟ್ ಕಲರಿಶ್ ಆಗಿ ಮಾಡುತ್ತೆ. ಅಂದ್ರೆ ಆ ಮೊಟ್ಟೆ ಚೂರುಗಳನ್ನ ಕರಗಿಸೋದಕ್ಕೆ ನಾವೇನೋ ಹಾಕದ್ಬೆಲ್ಲ ದ್ರಾವಣ ಅದ್ಯಾವುದು ಅಂತ ಕೇಳ್ತಾರೆ, ಗೊತ್ತಾಗ್ಲಿಲ್ಲ. ಆಯ್ಕೆಗಳನ್ನ ನೋಡೋಣ. ಎನ್ ಎ ಸಿ ಎಲ್, ಎಲ್ ಐ ಸಿ ಎಲ್, ಹೆಚ್ ಸಿ ಎಲ್, ಕೆ ಸಿ ಎಲ್ ಹೇಳಿ. ದಕ್ಷಿಣ ಕನ್ನಡ ಎಚ್ ಸಿ ಎಲ್, ಹೆಚ್ ಸಿ ಎಲ್ ಮೈಸೂರು. ಆಯ್ಕೆ ಒಂದು ಎನ್ ಎ ಸಿ ಎಲ್, ಎನ್ ಎ ಸಿ ಎಲ್. ಉತ್ತರವನ್ನ ನೋಡೋಣ. ಹೆಚ್ ಸಿ ಎಲ್ ಅಲ್ವೇನಪ್ಪ ರಿಯಾಕ್ಷನ್ ಆಗೋದು? ಎನ್ ಎ ಸಿ ಎಲ್ ಅಂದ್ರೆ ಏನು? ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಅಲ್ವಾ? ಉಪ್ಪಿಂದ ಉಪ್ಪುಗೋ ಮೊಟ್ಟೆಗೆ ಹಾಕಿದ್ರೆ ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಚಿಂತೆ ಇಲ್ಲ. ಡಾರ್ವಿನ್ ಚದುರಿದ ಚಿತ್ರಗಳ ಕೃತಿಯನ್ನ ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಸಿಗ್ಮಂಡ್ ಫ್ರಾಯ್ಡ್, ಡಾಕ್ಟರ್ ಕೆ ಆರ್ ಶ್ರೀಧರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಈಗ ಬಂದಿದೆ. ಒಂದು ನಿಮಿಷದ ಕಾಲಾವಕಾಶ. ಬಜ್ಜರ್ ಒತ್ತಿದ್ದಾರೆ ದಕ್ಷಿಣ ಕನ್ನಡ ತಂಡ. ಅಂತಿಮ ಉತ್ತರ 1991. ದಕ್ಷಿಣ ಕನ್ನಡ ತಂಡ ಕೊಟ್ಟಿರುವಂತಹ ಉತ್ತರ. ಮೈಸೂರು ತಂಡ, ಇನ್ನೂ ಲೆಕ್ಕವನ್ನ ಮಾಡುತ್ತಿದ್ದೀರಾ ಹೇಳಿ. 1941. 1941 ಉತ್ತರವನ್ನ ನೋಡೋಣ. ಒಂದು ಉತ್ತರ 450, 550, 875, 116, ಎಲ್ಲವನ್ನ ಕೂಡಿದ್ರೆ 1991 ಬಂದಿದೆ. ಈ ಉತ್ತರವನ್ನ ದಕ್ಷಿಣ ಕನ್ನಡ ತಂಡ ಕೊಟ್ಟಿದೆ. ಸಿಗ್ಮಂಡ್ ಫ್ರಾಯ್ಡ್ ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಭಾರತೀಯ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 1991 ಪ್ರಮುಖ ದಾಖಲೆ ಏನು? ಹಾ ಹೇಳಿ ದಕ್ಷಿಣ ಕನ್ನಡ. ಪೋಖ್ರಾನ್ನ ಮೊದಲನೇ ಟೆಸ್ಟ್. ಪೋಖ್ರಾನ್ ಹೇಳಿ. ಮೈಸೂರು ಪರಂ 8000 ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸ್ತೇವೆ ಕೇವಲ 3 ವರ್ಷಗಳಲ್ಲಿ. ಅಮೆರಿಕವನ್ನ ಕೇಳ್ತೇವೆ ಸೂಪರ್ ಕಂಪ್ಯೂಟರ್ ಒಂದು ನಮಗೆ ಕೊಡಿ ಅಂತ. ಅಮೆರಿಕ ಏನ್ ಮಾಡುತ್ತೆ? ಸೂಪರ್ ಕಂಪ್ಯೂಟರ್ ಕೊಡದೆ ಯಾವುದೋ ಹಳೇ ಒಂದು ಕಂಪ್ಯೂಟರ್ನ ನಮಗೆ ಕೊಟ್ಟು ಇದನ್ನ ಕೇವಲ ಹವಾಮಾನ ಮುನ್ಸೂಚನೆ ತಿಳಿಯೋದಕ್ಕೆ ಮಾತ್ರ ಬಳಸಬೇಕು, ಯುದ್ಧಕ್ಕೆಲ್ಲ ಬಳಸಬಾರದು, ಹಾಗೇನೇನೋ 28 ನಿಯಮಗಳನ್ನ ಹಾಕುತ್ತೆ. ಆಗ ಭಾರತ ಹೇಳುತ್ತೆ, ಚಿಂತೆ ಇಲ್ಲ, ನಮಗೆ ಬೇಕಾದ ಕಂಪ್ಯೂಟರ್ನ ನಾವೇ ಮಾಡ್ಕೋತೇವೆ ಅಂತ. ಕೇವಲ 3 ವರ್ಷಗಳಲ್ಲಿ ಈ ಪರಂ 8000 ಅಂತಕ್ಕಂಥ ಸೂಪರ್ ಕಂಪ್ಯೂಟರನ್ನು ನಾವು ನಿರ್ಮಿಸ್ತೇವೆ. ಅದು ಅದ್ಭುತವಾದಂಥ ಒಂದು ದಾಖಲೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಪ್ಯಾಸ್ಕಲ್ ತ್ರಿಭುಜದ ವಿರಾಟ ರೂಪ ದರ್ಶನ, ವೈ ಬಿ ಗುರಣ್ಣನವರ್, ಎಂ ಎಫ್ ನಾಯ್ಕರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವುದನ್ನು ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ನೋಡಬಹುದಾ? ಆಯ್ಕೆಗಳನ್ನ ನೋಡೋಣ. ಪಾಕ್ಸ್ ವೈರಸ್, ಆಗಲೇ ಬಜರ್ ಒತ್ತಿದ್ದಾರೆ ಮೈಸೂರು ತಂಡದವರು. ಟಿಎಂವಿ ಆಯ್ಕೆಗಳನ್ನು ಮುಂದುವರೆಸೋಣ. ಎಚ್ ಐ ವಿ, ಟಿಎಂವಿ ಹೇಳಿ ದಕ್ಷಿಣ ಕನ್ನಡ. ಟಿಎಂವಿ ಉತ್ತರವನ್ನು ನೋಡೋಣ. ಟಿಎಂವಿ ಉತ್ತರ ಸರಿಯಾಗಿದೆ. ಮೈಸೂರು ತಂಡ ಈ ಉತ್ತರವನ್ನು ನೀಡಿದೆ. ಪ್ಯಾಸ್ಕಲ್ ತ್ರಿಭುಜದ ವಿರಾಟ ರೂಪ ದರ್ಶನ ಎನ್ನುವ ಈ ಒಂದು ಪುಸ್ತಕವನ್ನು ಮೈಸೂರು ತಂಡಕ್ಕೆ ಕೊಟ್ಟಿದ್ದೇವೆ. ಏನು ಟಿಎಂವಿ ಅಂದರೆ? ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅನ್ನೋದು ಇಡೀ ವೈರಸ್ಸುಗಳ ಕುಲ ಏನಿದೆ ಅದರಲ್ಲಿ ಮೊದಲ ಬಾರಿಗೆ ವೈರಸ್ ಅಂತಕ್ಕಂಥ ಒಂದು
ವಸ್ತು ಇದೆ, ರೋಗಗಳನ್ನು ಉಂಟು ಮಾಡುತ್ತೆ ಅಂತ ನಮಗೆ ಗೊತ್ತಾಗಿದ್ದು TMB ಮೂಲಕ ಅಲ್ವಾ. ಸೋಲನೇಸಿ ಅಂತ ಒಂದು ವಂಶ ಬರುತ್ತೆ, ಸಸ್ಯಗಳ ವಂಶ, ಬದನೆಕಾಯಿ ವಂಶ ಅಂತ ಹೇಳ್ಬೋದು. ಅದರ ಸೋದರ ಸಂಬಂಧಿ ಗಿಡಗಳು ಏನಿದೆ ಆ ಎಲ್ಲ ಗಿಡಗಳಲ್ಲೂ ಹೊಗೆ ಸೊಪ್ಪು ಅಥವಾ ತಂಬಾಕು ಅಂತ ಏನು ಹೇಳ್ತೇವೆ ಅದು ಸಹ ಸೋಲನೇಸಿಗೆ ಸೇರಿರೋದು. ರೋಗಗಳನ್ನು ಉಂಟು ಮಾಡುತ್ತೆ, ಆ ಗಿಡಗಳನ್ನು ಹಾಳು ಮಾಡುತ್ತೆ. ಮನುಷ್ಯ ಕಂಡು ಹಿಡಿದ ಮೊದಲ ವೈರಸ್ TMB. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಗಣಿತ ರಸಾಯನ BK ವಿಶ್ವನಾಥರಾವ್ ಬರೆದಿರುವಂತಹ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು, ವಿವರಣೆಯನ್ನ ನೀಡಿ. ದುರ್ಬಲ ಆಮ್ಲವನ್ನ ತಯಾರಿಸಲು ಆಮ್ಲವನ್ನ ನೀರಿಗೆ ಹಾಕಬೇಕು ಎನ್ನುವರು, ಏಕೆ? ಕಾನ್ಸಂಟ್ರೇಟೆಡ್ ಆಸಿಡ್ ಇದೆ, ಡೈಲ್ಯೂಟ್ ಆಸಿಡ್ ತಯಾರು ಮಾಡಬೇಕು. ಗೊಂದಲ ಏನು ಅಂದರೆ ಆಸಿಡ್ನ ನೀರಿಗೆ ಹಾಕಬೇಕಾ ನೀರಿನ ಆಸಿಡ್ಗೆ ಹಾಕಬೇಕಾ ಅಂತ. ಆದರೆ ಹೇಳ್ತಾರೆ ಆಸಿಡನ್ನು ನೀರಿಗೆ ಹಾಕಬೇಕು ಅಂತ, ಯಾಕೆ ಅಂತ ನಮಗೆ ವಿವರಣೆ ಬೇಕಾಗಿದೆ. ಹೇಳಿ ಮೈಸೂರು. ಬಿಕಾಸ್ ನಾವು ಆಸಿಡ್ನ ನೀರಿನ ಆಸಿಡ್ ಹಾಕಿದ್ರೆ ಅದು ಹೈಲಿ ಎಕ್ಸೋಥರ್ಮಿಕ್ ಆಗುತ್ತೆ, ಸೊ ಗ್ಲಾಸ್ ಎಲ್ಲ ಒಡಿಬೋದು ಅದರಿಂದ, ಟೆಸ್ಟ್ ಟ್ಯೂಬ್ ಎಲ್ಲ. ಹಾಂ, ಅದಕ್ಕೆ ಅದಕ್ಕೆ ಅದು ಹೈಲಿ ಎಕ್ಸೋಥರ್ಮಿಕ್, ಇಟ್ ಇಸ್ ವೆರಿ ಡೇಂಜರಸ್. ಹೈಲಿ ಎಕ್ಸೋಥರ್ಮಿಕ್ ಅನ್ನೋದು ನನಗೆ ಅರ್ಥವಾಯಿತು. ಈಗ ಆಸಿಡ್ನ ನೀರಿಗೆ ಯಾಕೆ ಹಾಕಬೇಕು, ನೀರನ್ನ ಯಾಕೆ ಹಾಕಬಾರ್ದು? ಎರಡು ಒಂದೇ ತಾನೆ. ನೀರನ್ನ ಹಾಕಿದ್ರೆ ಅದು ಹೈಲಿ ಎಕ್ಸೋಥರ್ಮಿಕ್ ಆಗುತ್ತೆ. ಇಲ್ಲಿ ಹೈಲಿ ಎಕ್ಸೋಥರ್ಮಿಕ್ ಅಲ್ವಾ? ಆಗಲ್ಲ, ಅದು ಸ್ಟೋರ್ ಮಾಡ್ತಿದ್ರೆ ಅದು ಎಕ್ಸೋಥರ್ಮಿಕ್ ಆಗಲ್ಲ. ನೋಡೋಣ ದಕ್ಷಿಣ ಕನ್ನಡದವರು ಏನು ಹೇಳಿ. ಸೊ ಅದಕ್ಕೂ ಕೂಡ ಅಂದ್ರೆ ಹೇಳಿದ ಹಾಗೆ ಎಕ್ಸೋಥರ್ಮಿಕ್, ಹೈಲಿ ಎಕ್ಸೋಥರ್ಮಿಕ್, ತುಂಬಾ ಎನರ್ಜಿ ರಿಲೀಸ್ ಆಗುತ್ತೆ, ಸೊ ಅದರಿಂದ ಗ್ಲಾಸ್ ಕಂಟೈನರ್ ಓಡಿಬಹುದು. ಬಟ್ ಈಗ ಯಾಕೆ ಆಸಿಡ್ ಅನ್ನೇ ನಾವು ನೀರಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಸ್ಲೋ ಆಗಿ ಡ್ರಾಪ್ಸ್ ಅಲ್ಲೇ ಹಾಕಿ ಅದು ಸರಿಯಾಗಿ ಡಿಸಾಲ್ವ್ ಆಗುವ ತನಕ ನಾವು ಸ್ಟಿರ್ ಮಾಡ್ತಾ ಇರ್ಬೇಕು, ಇಲ್ಲದೆ ಅದು ಕೂಡ ಎಕ್ಸೋಥರ್ಮಿಕ್ ಆಗಿರುತ್ತೆ. ಮೈಸೂರು ತಂಡಕ್ಕೆ ಪುಸ್ತಕವನ್ನ ಕೊಡ್ತಾ ಇದ್ದೇನೆ, ಗಣಿತ ರಸಾಯನ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಹೈಲಿ ಎಕ್ಸೋಥರ್ಮಿಕ್, ಬಹಿರುಷ್ಣಕ ಕ್ರಿಯೆ ಅಂತ ಕನ್ನಡದಲ್ಲಿ ನಾವು ಹೇಳ್ತೇವೆ. ನೀರನ್ನು ಏನಾದರೂ ಆಸಿಡ್ಗೆ ಹಾಕಿತು ಅಂದರೆ ಆ ಕ್ಷಣದಲ್ಲೇ ಬಹುದೊಡ್ಡ ಪ್ರಮಾಣದ ಸ್ಫೋಟ ಉಂಟಾಗಬಹುದು. ನೀವೇನು ಗಾಜನ್ನೋ ಮತ್ತೊಂದನ್ನು ಬಳಸಿರ್ತೀರಾ ಅವೆಲ್ಲವೂ ಸಿಡಿದು ಹೋಗಿ ಗಾಜಿನ ಚೂರುಗಳು ಚುಚ್ಕೋಬಹುದು ನಿಮಗೆ. ಜೊತೆಗೆ ಆಮ್ಲವೂ ಸಹ ಎಲ್ಲ ಕಡೆಗೆ ಸ್ಪ್ಲ್ಯಾಶ್ ಅಂತ ಹೇಳ್ತೇವೆ, ಚಿಮ್ಮಬಹುದು, ಅಪಾಯ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ಅಧ್ಯಾಪಕರು ಹೇಗೆ ಮಾಡ್ತಾರೆ ನೋಡಿಕೊಂಡು ಅದನ್ನು ಪುನರಾವರ್ತಿಸಬೇಕಾಗುತ್ತೆ. ಸರ್ವೇ ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು ಕೇಳ್ತಾನೇ ಇರ್ತಾರೆ ಎಲ್ಲೇ ಪರೀಕ್ಷೆಗಳಿಗೆ ಹೋದ್ರೂ. ಆದ್ದರಿಂದ ಗೊಂದಲ ಇಲ್ಲದಿರೋ ಹಾಗೆ ಇದನ್ನು ತಿಳ್ಕೋಬೇಕು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕುಂಟಾಬಿಲ್ಲೆ ನಾರಾಯಣ ಬಾಬಾನಗರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ದೃಶ್ಯವನ್ನು ಗುರುತಿಸಿ, ದೃಶ್ಯವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮೈಸೂರು ಹಾಗೂ ದಕ್ಷಿಣ ಕನ್ನಡ ಬಜರ್ ಹೊತ್ತಿದ್ದಾರೆ. ಮೊದಲಿಗೆ ಮೈಸೂರು. ವಿನೋಯಿಂಗ್ 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 ಅಂದ್ರೆ ಖಂಡಿತ ಅಂಕ ಸಿಗಲ್ಲ. ಇದು ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ, ಸಾಮಾನ್ಯ ಅರಿವಿನ ಜನರಲ್ ನಾಲೆಜ್ ಕ್ವಿಜ್ ಅಲ್ಲ. ಇರಿ, ನಿಧಾನಕ್ಕೆ ಬರ್ತೇನೆ. ಜನರಲ್ ನಾಲೆಜ್ ಕ್ವಿಜ್ ಅಲ್ಲ, ಸೈನ್ಸ್ ಕ್ವಿಜ್. ಯಾಕೆ ಇದನ್ನ ಹೇಗೆ ಮಾಡ್ತಿದ್ದಾರೆ, ಅದರಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ತತ್ವ ಏನು ಅಂತ ಹೇಳಬೇಕು ನೀವು. ಹೇಳಿ ಮೊದಲಿಗೆ ಮೈಸೂರು. ಸರ್, ಅದು ಗ್ರೇನ್ಸ್ ಇರುತ್ತಲ್ವಾ ಸರ್, ಅದು ಹೆವಿ ಪಾರ್ಟಿಕಲ್ಸ್, ಮತ್ತೆ ಅದ್ರ ಜೊತೆಗೆ ಹಸ್ಕ್ ಇರುತ್ತಲ್ವಾ, ಅದು ಲೈಟ್ ಪಾರ್ಟಿಕಲ್ಸ್ ಆಗಿರುತ್ತೆ. ಸೊ ಅದನ್ನ ಮೇಲಿಂದ ಹಾಕುವಾಗ ಹಸ್ಕ್ ಎಲ್ಲ ಲೈಟ್ ಪಾರ್ಟಿಕಲ್ಸ್, ಅದು ಏರ್ ಅಲ್ಲಿ ತೇಲ್ತಾ ಹೋಗುತ್ತೆ, ಇದು ಗ್ರೇನ್ಸ್ ಮಾತ್ರ ಕೆಳಗಡೆ ಬೀಳುತ್ತೆ, ನಮ್ಗೆ ಸಿಗುತ್ತೆ. ಅದು ಇರಬಹುದು ತಮ್ಮ ಉತ್ತರ ಸರಿಯಾಗಿ. ಆದರೆ ನಿನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ಕೊಂಡು ಬಂದಿದ್ದೇನೆ, ಸಿಸ್ಟಮ್ಯಾಟಿಕ್ ಆನ್ಸರ್ ಬೇಕು ಅಂತ. ಆ ಕ್ರಮಬದ್ಧತೆ ಕಂಡು ಬರ್ತಾ ಇಲ್ಲ ತಮ್ಮ ಉತ್ತರದಲ್ಲಿ. ನೋಡೋಣ ದಕ್ಷಿಣ ಕನ್ನಡದವರು ಏನ್ ಹೇಳ್ತಾರೆ. ಸರ್, ಈಗ ಹಾರ್ವೆಸ್ಟ್ ಮಾಡಿ ಆದ್ಮೇಲೆ ನಾವು ಗ್ರೈನ್ಸ್ ಜೊತೆ ಸ್ವಲ್ಪ ಹಸ್ಕ್ ಕೂಡ ಇರುತ್ತೆ, ಬಟ್ ನಮ್ಗೆ ಬೇಕಾದ್ದು ಕೇವಲ ಗ್ರೈನ್ಸ್ ಮಾತ್ರ. ಸೊ ಅದನ್ನು ಸಪರೇಟ್ ಮಾಡೋಕ್ಕೋಸ್ಕರ ಇದೇ ಪ್ರೋಸೆಸ್, ಯಾಕಂತ ಹೇಳಿದ್ರೆ ಗಾಳಿ ಹಸ್ಕ್ ಅಂದ್ರೆ ಲೈಟ್ ಪಾರ್ಟಿಕಲ್ಸ್ ಅನ್ನ ಎಳ್ಕೊಂಡು ಹೋಗುತ್ತೆ, ಗ್ರೈನ್ಸ್ ಮಾತ್ರ ನಮ್ಗೆ ಸಿಕ್ಕುತ್ತೆ. ಸೊ ಸಪರೇಷನ್ ಮಾಡಕ್ಕಾಗುತ್ತೆ. ಚಿಂತೆ ಇಲ್ಲ,
ಕುಂಟಾಬಿಲ್ಲೆ ಈ ಒಂದು ಪುಸ್ತಕವನ್ನು ಮೈಸೂರು ತಂಡಕ್ಕೆ ಕೊಡ್ತಾ ಇದ್ದೇನೆ. ನಾನು ನಿರೀಕ್ಷೆ ಮಾಡಿದ ಉತ್ತರ ಏನು ಅಂದರೆ ಮಿಶ್ರಣ, ಮಿಕ್ಸ್ಚರ್ಸ್. ಮಿಕ್ಸ್ಚರ್ಗಳಲ್ಲಿ ಬೇರೆ ಬೇರೆ ವಸ್ತುಗಳು ಬೆರೆತಿರುತ್ತೆ. ಈ ವಸ್ತುಗಳನ್ನು ಉತ್ತರವನ್ನು ಒಂದ್ಸಲ ನೋಡಿ ನಾನು ಹೇಳ್ತೇನೆ. ಉತ್ತರವನ್ನು ನೋಡೋಣ. ತೂರುವುದು, ನೀವು ಬಿನ್ನೋಯಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರಿ, ಕನ್ನಡದಲ್ಲಿ ತೂರುವುದು ಅಂತ ನಾವು ಹೇಳ್ತೇವೆ. ಯಾಕೆ ತೂರ್ತೇವೆ ಅಂದರೆ ಬೇರೆ ಬೇರೆ ವಸ್ತುಗಳ ಮಿಶ್ರಣ ಆಗಿರುತ್ತಲ್ಲ, ಅದನ್ನು ಪ್ರತ್ಯೇಕಿಸೋದಕ್ಕೆ ಸರಳವಾದ ವಿಧಾನಗಳನ್ನು ನಮ್ಮ ಹಿರಿಯರು ಬಳಸ್ತಾ ಇದ್ರು. ಅದರ ಒಂದು ವಿಧಾನವನ್ನು ನಿಮಗೆ ತೋರಿಸಿದ್ದೇನೆ. ಇಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದು ಕಾಳುಗಳು, ಹಗುರವಾಗಿ ಇರ್ತಕ್ಕಂಥದ್ದು ಹೊಟ್ಟು ಮತ್ತು ಹುಳ ಹುಪ್ಪಟೆ ಇತ್ಯಾದಿಗಳಲ್ಲ. ಹಾಗಾಗಿ ಗಾಳಿಗೆ ತೂರಿದಾಗ ಏನಾಗುತ್ತೆ, ಆ ಹಗುರವಾಗಿರೋ ವಸ್ತುಗಳೆಲ್ಲ ಹೋಗುತ್ತೆ, ಗಟ್ಟಿಯಾಗಿ ಘನವಾಗಿರ್ತಕ್ಕಂಥ ವಸ್ತುಗಳೆಲ್ಲ ಉಳಿಯುತ್ತೆ. ಸೊ ಸೆಪರೇಷನ್ ಆಫ್ ಮಿಕ್ಸ್ಚರ್ ಅನ್ನೋ ಉತ್ತರವನ್ನು ನಿರೀಕ್ಷೆ ಮಾಡಿದ್ದೆ ನಾನು. ಚಿಂತೆ ಇಲ್ಲ, ಪುಸ್ತಕವನ್ನಂತೂ ಕೊಟ್ಟಿದ್ದೇನೆ. ತತ್ವ ಎರಡೂ ತಂಡಕ್ಕೆ ಗೊತ್ತಿದೆ, ಅದು ನನಗೆ ಸಂತೋಷ. ಮುಂದಿನ ಪುಸ್ತಕ ಹರಿಯದವರ ಸಮಸ್ಯೆಗಳನ್ನು ನಿಭಾಯಿಸುವುದು ಹೇಗೆ, ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಗ್ರಹ ಮತ್ತು ಉಪಗ್ರಹಗಳನ್ನು ಹೊಂದಿಸಿ, ಎರಡು ಪಟ್ಟಿಗಳು ಬಂದಿದೆ. ಗುರುಗ್ರಹ, ಶನಿಗ್ರಹ, ಯೂರನಸ್ ಎ ಪಟ್ಟಿಯಲ್ಲಿ ಆಗಲೇ ಬಜರ್ ಹೊತ್ತಿದ್ದಾರೆ ಮೈಸೂರು ತಂಡ. ಗುರುಗ್ರಹ ಗ್ಯಾನಿಮೀಡ್, ಶನಿಗ್ರಹ ಟೈಟನ್, ಟೈಟನ್, ಯೂರನಸ್ ಟ್ರೈಟನ್ ಅಂತ ಒಂದಿದೆ, ಮಿರಾಂಡಾ ಅಂತ ಒಂದಿದೆ. ಮಿರಾಂಡಾ, ಮಿರಾಂಡಾ ದಕ್ಷಿಣ ಕನ್ನಡ. ಇದೇ ಉತ್ತರವ ಬೇರೆ ಉತ್ತರವ? ಬೇರೆ. ಬೇರೆ ಉತ್ತರ. ಗುರುಗ್ರಹ ಗ್ಯಾನಿಮೀಡ್, ಶನಿ ಶನಿ ಟೈಟನ್, ಟೈಟನ್, ಯೂರನಸ್ ಟ್ರೈಟನ್, ಟ್ರೈಟನ್. ಉತ್ತರವನ್ನ ನೋಡು. ಗುರುಗ್ರಹ ಗ್ಯಾನಿಮೀಡ್, ಶನಿಗ್ರಹ ಟೈಟನ್, ಯೂರನಸ್ ಮಿರಾಂಡಾ. ಮೈಸೂರು ತಂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಹರಿಯದವರ ಸಮಸ್ಯೆಗಳ ಈ ಒಂದು ಕೃತಿಯನ್ನ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ ಬಂಪರ್ ಪ್ರಶ್ನೆ, ನಾಲ್ಕು ಪುಸ್ತಕ, ಪರಿಸರಕ್ಕೊಂದು ಕಿಂಡಿ, ಆರೋಗ್ಯ ಆರೈಕೆ ನಿಮ್ಮ ಕೈಯಲ್ಲಿ, ಸಾಮಾನ್ಯ ವಿಜ್ಞಾನದ ಸಾವಿರ ಪ್ರಶ್ನೋತ್ತರಗಳು, ಆರೋಗ್ಯದಿಂದ ಜನಾರೋಗ್ಯದೆಡೆಗೆ ನಮ್ಮ ಪ್ರಶ್ನೆ. ಎಚ್ ಐ ಎಲ್ ಮತ್ತು ಎ ಡಿ ಎ ಸಂಯುಕ್ತವಾಗಿ ನಿರ್ಮಿಸಿದ ಒಂದು ಇಂಜಿನ್ ಇರುವ ಬಹು ಸಾಮರ್ಥ್ಯದಾಯಿ ಹಗುರ ಯುದ್ಧ ವಿಮಾನ, ಯಾವ ವಿಮಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ? ಸುಳುಹು ಒಂದು, ಭಾರತೀಯ ವಾಯುಸೇನೆ ಹಾಗೂ ನೌಕಾಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ, ಬಜರ್ ಹೊತ್ತಿದ್ದಾರೆ ದಕ್ಷಿಣ ಕನ್ನಡ. ಆನಂತರ ಮೈಸೂರು. ದಕ್ಷಿಣ ಕನ್ನಡ ತೇಜಸ್, ತೇಜಸ್ ಹೇಳಿ. ಮೈಸೂರು ತೇಜಸ್, ತೇಜಸ್. ಸುಳುಹು ಎರಡು, ಬಾಲವಿಲ್ಲದ ಡೆಲ್ಟಾ ವಿಂಗ್ ಇರುವ ಇದರ ಬೆನ್ನ ಮೇಲೆ ಒಂದು ರೆಕ್ಕೆ ಡಾರ್ಸಲ್ ಫಿನ್ ಇದೆ. ಸುಳುಹು ಮೂರು, ಭಾರತವು HF-24 ಮಾರುತ್ ಸೂಪರ್ಸಾನಿಕ್ ವಿಮಾನವನ್ನು ಉತ್ಪಾದಿಸಿದ ನಂತರ ಈ ವಿಮಾನವನ್ನು ಉತ್ಪಾದಿಸೋದಕ್ಕೆ ಆರಂಭವಾಗಿದೆ. ಹೌದಾ? ತೇಜಸ್ಸ ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಎಚ್ ಐ ಎಲ್ ತೇಜಸ್ ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ದಕ್ಷಿಣ ಕನ್ನಡ ತಂಡದ ವಿದ್ಯಾರ್ಥಿಗಳು. ಒಂದು ಸುಳುಹನ್ನು ತಗೊಂಡು ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ನನ್ನಲ್ಲಿ ಉಳಿಸ್ಕೋತಾ ಇದ್ದೇನೆ. ಮೂರು ಪುಸ್ತಕಗಳನ್ನು ದಕ್ಷಿಣ ಕನ್ನಡ ತಂಡಕ್ಕೆ ನೀಡಿದ್ದೇನೆ. ಈಗ ನಾವು ಬಂದಿದ್ದೇವೆ ಕುತೂಹಲಕರ ಘಟ್ಟಕ್ಕೆ, ಪ್ರಯೋಗಗಳ ಘಟ್ಟಕ್ಕೆ. ಈ ಪ್ರಯೋಗಗಳನ್ನು ಮಾಡಿ ತೋರಿಸಲಿಕ್ಕೆ ಪ್ರೊಫೆಸರ್ ಕೇಶವ್ ಬುಲ್ಬುಲೆ ಹಾಗೂ ಶ್ರೀ ಜಿ ಎಸ್ ಹತ್ತಿಮತ್ತೂರ್ ಅವರು ಆಗಮಿಸ್ತಾ ಇದ್ದಾರೆ. ಪ್ರಯೋಗಗಳನ್ನು ಮನೆಯಲ್ಲಿ ಮಾಡುವುದಾದರೆ ಹಿರಿಯರ ಉಸ್ತುವಾರಿ ತೀರಾ ಅಗತ್ಯ. ಅದರಲ್ಲೂ ಬೆಂಕಿಯನ್ನು, ವಿದ್ಯುತ್ತನ್ನು ಬಳಸುವಾಗ ಬಹಳ ಎಚ್ಚರಿಕೆ ಇರಬೇಕು. ಪ್ರೊಫೆಸರ್ ಕೇಶವ್ ಬುಲ್ಬುಲೆ ಅವರು ಎಲ್ಲರಿಗೂ ನಮಸ್ಕಾರ. ಮೊದಲ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಒಮ್ಮೆ ಉಪಕರಣಗಳ ಪರಿಚಯ ಮಾಡಿಕೊಟ್ಬಿಡ್ತೇನೆ. ಎರಡು ಅನಿಲ ಜಾಡಿಗಳಿದ್ದಾವೆ. ನನ್ನ ಹತ್ರ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇದೆ, ಇದು ಪ್ಯಾಲೆಟ್ಸು. ಸೊಲ್ಯೂಷನ್ ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಯೂನಿವರ್ಸಲ್ ಇಂಡಿಕೇಟರ್ ಇದೆ. ಸರ್ ನನಗೆ ಸ್ವಲ್ಪ ಸಹಾಯ ಮಾಡಬೇಕು, ನೀರು ಹಾಕಿಬಿಡಿ. ಅವ್ರು ನೀರು ಹಾಕುವ ಅಷ್ಟೊತ್ತಿಗೆ ರಾಸಾಯನಿಕ ಇದೆ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನಾನು. ಮುಕ್ಕಾಲಕ್ಕೆ ಇದು ಘನರೂಪದ ಕಾರ್ಬನ್ ಡೈಆಕ್ಸೈಡ್ ಡ್ರೈ ಐಸ್, ರೈಟ್?
ಇದನ್ನ ಬರಿಗೈಯಿಂದ ಹಿಡಿಬಾರ್ದು, ಅದಕ್ಕೆ ಗ್ಲೌಸ್ ಹಾಕೊಂಡಿದ್ದೇನೆ. ಬರಿಗೈಯಿಂದ ಹಿಡಿತು ಅಂತಂದ್ರೆ ಕೈಯಲ್ಲಿರೋ ರಕ್ತ ಎಲ್ಲ ಹೆಪ್ಪುಗಟ್ಬಿಡುತ್ತೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಹಾಕ್ತೇನೆ. ಅದಕ್ಕಿಂತ ಮುಂಚೆ ಎರಡಕ್ಕೂ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕ್ತೇನೆ. ನೋಡ್ತಾ ಇರಬೇಕು ಯಾವ ಬಣ್ಣಕ್ಕೆ ತಿರುಗುತ್ತಂತ. ಸರ್ ಸ್ವಲ್ಪ ಅಳ್ಳಾಡಿಸ್ಬಿಡಿ ಇದನ್ನು ಚೆನ್ನಾಗಿ. ಈಗ ಒಂದಕ್ಕೆ ಮಾತ್ರ ಅಳಡಿಸಿ ಸರ್. ಸಾಕು ಡ್ರೈ ಐಸ್ ಆಗ್ತಾ ಇದ್ದೀನಿ. ಗಮನಿಸ್ಬೇಕು ಏನಾಗುತ್ತೆ ಅಂತ. ಮುಂಚೆ ಬಣ್ಣ ಏನಿತ್ತು ನಿಧಾನಕ್ಕೆ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ ನೋಡ್ತಾ ಇರ್ಬೇಕು. ಮುಂಚೆ ಬಣ್ಣ ಇರೋ ಜಾಡಿ ಇಲ್ಲೇ ಇದೆ. ಬದಲಾಗ್ತಾ ಇದೆಯಾ, ಕಾಣ್ತಾ ಇದೆಯಾ? ಹೋಲಿಕೆ ಮಾಡೋದಕ್ಕೆ ಪಕ್ಕದಲ್ಲಿ ಇನ್ನೊಂದು ಜಾರಲ್ಲಿ ಆ ದ್ರಾವಣ ಇದೆ ನೋಡಿ. ನಿಧಾನಕ್ಕೆ ಹಳದಿ ಬಣ್ಣಕ್ಕೆ ಹೋಗುತ್ತೆ, ಅದು ಒಂದು ಅರ್ಧ ನಿಮಿಷ ತಗೋಬಹುದು ನೋಡಿ. ರಿಯಾಕ್ಷನ್ ಬಹಳ ಫಾಸ್ಟಾಗಿ ಆಗ್ತಾ ಇದೆ, ಬಣ್ಣ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದ್ದಾರಾ? ಪ್ರಶ್ನೆ ಕೇಳೋಣ ಸರ್. ಕೇಳ್ಬಿಡೋಣ. ಆಗತ್ತಾಗುತ್ತೆ, ಬಣ್ಣ ಚೇಂಜ್ ಆಯ್ತು. ಪ್ರಶ್ನೆ ಕೇಳ್ಬೋದು. ಪ್ರಶ್ನೆಯನ್ನ ನೋಡೋಣ. ಅನಿಲ ಜಾಡಿಯಲ್ಲಿರುವ ದ್ರಾವಣದ ಬಣ್ಣ ಬದಲಾವಣೆಯಾಗಲು ಕಾರಣವೇನು? ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ, ಅದಕ್ಕೆ ಕಾರಣ ಏನು ಅಂತ ಹೇಳಬೇಕಾಗಿದೆ. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ಬಣ್ಣ ಬದಲಾವಣೆ ಆಯ್ತು ಅಂತ ಅನ್ಸುತ್ತೆ. ನೋಡಿ, ನೋಡ್ತಾ ಇದ್ದೀರಾ? ನೀಲಿ ಆಮೇಲೆ ಹಳದಿ ಆಗುತ್ತೆ, ಆಮೇಲೆ ಬಿಳಿ ಆಗ್ಬಿಡುತ್ತೆ ಬಣ್ಣ. ಮೂಲ ಬಣ್ಣ ಈಗ ಬದಲಾವಣೆ ಆಗೋಯ್ತು, ಇದು ಮುಂದೆ ಹಳದಿ ನೋಡಿ, ಹಳದಿ ಆಗ್ಲೇ ಕಾಣ್ತಾ ಇದೆ. ಮೊದಲಿಗೆ ದಕ್ಷಿಣ ಕನ್ನಡ, ಆನಂತರ ಮೈಸೂರು. ದಕ್ಷಿಣ ಕನ್ನಡ ಸರ್, ಮೊದಲಿಗೆ ಅದು ಬೇಸಿಕ್ ಆಗಿರುತ್ತೆ, ಬೇಸ್ ಆಗಿರುತ್ತೆ. ಅದಕ್ಕೆ ಕಾರ್ಬನ್ ಹಾಕಿದಾಗ CO2 ಹೊರಗೆ ಬರುತ್ತೆ. ಸೊ ಅಲ್ಲಿದ್ದ ಆ CO2 ಹೊರಗೆ ಬಂದಾಗ ಕಲರ್ ಚೇಂಜ್ ಆಗುತ್ತೆ ಕಾಂಪೌಂಡ್ ಇದು. ಸೊ ಬೇಸಿಕ್ ಅಸಿಡಿಕ್ ಆಗಿದೆಯಾ? ಹಾ, ಸ್ವಲ್ಪ ಚೇಂಜ್ ಆಗಿದೆ, ಅದರ pH ಲೆವೆಲ್ ಚೇಂಜ್ ಆಗ್ತಾ ಇದೆ. pH ಲೆವೆಲ್ ಚೇಂಜ್ ಆಗ್ತಾ ಇದೆ. ನೋಡೋಣ ಮೈಸೂರು. ಡ್ರೈ ಎಸ್ X7 ಬ್ಲೀಚಿಂಗ್ ಏಜೆಂಟ್. ಅವ್ರ ಉತ್ತರ ಕರೆಕ್ಟ್ ಆಗಿದೆ, ಬಟ್ ಕಾರ್ಬನ್ ಹಾಕ್ಲಿಲ್ಲ ನಾವು, ಘನರೂಪದ ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ವಿ. ಅವ್ರು ಕೊಟ್ಟ ಉತ್ತರ ಕರೆಕ್ಟ್ ಆಗಿದೆ. ದಕ್ಷಿಣ ಕನ್ನಡ ತಂಡಕ್ಕೆ ಹೈಡ್ರೋಪೋನಿಕ್ಸ್ HC ಪಾಟೀಲ್, SV ಸಂಕನೂರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. ಈಗ ಮುಂದಿನ ಪ್ರಯೋಗವನ್ನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ GS ಹತ್ತಿಮತ್ತೂರ್ ಅವರು. ಪ್ರಯೋಗವನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಗೋಳವನ್ನು ತೆಗೆದುಕೊಂಡಿದ್ದೇನೆ. ಈ ಗೋಳದ ವ್ಯಾಸ ಡಯಾಮೀಟರ್ ಅದು ಈ ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿದೆ. ನಂತರ ಈ ಸಿಲಿಂಡರ್ನ ವ್ಯಾಸ ಈ ಗೋಳದ ವ್ಯಾಸಕ್ಕೆ ಸಮನಾಗಿದೆ. ಈಗ ನಾನು ಇದರಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ.
ನೋಡಿದ್ರಿ, ನೀರನ್ನು ಹಾಕಿದ್ದನ್ನು ಗಮನಿಸಿದ್ರಿ. ಈಗ ಇದೇ ನೀರನ್ನು ವಾಪಸ್ ಈ ಸಿಲಿಂಡರ್ಗೆ ಹಾಕ್ತಾ ಇದ್ದೇನೆ. ಸಿಲಿಂಡರ್ ಏನಾಯಿತು ಅಂದರೆ ತುಂಬಿತು. ಹಂಗಾರೆ ನಿಮಗೆ ಗೊತ್ತಾಯಿತು ಸಿಲಿಂಡರಿನ ಘನಫಲ ಮತ್ತು ಈ ಗೋಳದ ಘನಫಲಗಳ ಅನುಪಾತ ಎಷ್ಟು ಅಂತ ಹೇಳ್ತೀರಾ? ರೇಷಿಯೋ, ರೇಷಿಯೋ ಹೇಳ್ತೀರಾ? ಇದನ್ನು ತೋರಿಸಿದ ಗಣಿತ ಸಾಧಕ ಯಾರು? 2:3 ಪ್ರಮಾಣದಲ್ಲಿ ಇರ್ತದೆ ಅನ್ನೋದನ್ನ, 2:3 ಇರ್ತದೆ ಅಂತ ಹೇಳಿರ್ತಕ್ಕಂಥದ್ದನ್ನ ಯಾವ ಗಣಿತಜ್ಞ ತೋರಿಸಿಕೊಟ್ರು ಅಂತಕ್ಕಂಥದ್ದು ಪ್ರಶ್ನೆ. ಗಣಿತಜ್ಞನ ಹೆಸರು ಹೇಳಬೇಕು. ದಕ್ಷಿಣ ಕನ್ನಡ ಬಜರ್ ಹೊತ್ತಿದ್ದಾರೆ. ಉತ್ತರ ಆರ್ಕಿಮಿಡಿಸ್. ಆರ್ಕಿಮಿಡಿಸ್ ಮೈಸೂರು ಮಾಹಿತಿ ಇಲ್ಲ. ಉತ್ತರವನ್ನ ನೋಡೋಣ ಸರ್, ಉತ್ತರವನ್ನ ನೋಡೋಣ. ಆರ್ಕಿಮಿಡೀಸ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ದಕ್ಷಿಣ ಕನ್ನಡ ತಂಡ ನೀಡಿದೆ. ಗಣಿತ ಲೋಕ ಶ್ರೀಮತಿ ಹರಿಪ್ರಸಾದ್ ಸಂಪಾದಿಸಿರುವ ಪುಸ್ತಕವನ್ನ ದಕ್ಷಿಣ ಕನ್ನಡ ತಂಡಕ್ಕೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಬಹುಮಾನ ವಿತರಣೆಯ ಘಟ್ಟಕ್ಕೆ. ಬಹುಮಾನವನ್ನ ವಿತರಿಸೋದಕ್ಕೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎನ್ ಆರ್ ಮಂಜುನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರೋಣ. ದಕ್ಷಿಣ ಕನ್ನಡ ತಂಡಕ್ಕೆ 2, 4, 6, 8, 9 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು ಕೊಟ್ಕೊಳ್ಳೋಣ ಸರ್. ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳಿಗೆ 9 ಪುಸ್ತಕ. ಮೈಸೂರು ತಂಡದ ವಿದ್ಯಾರ್ಥಿಗಳಿಗೆ 6 ಪುಸ್ತಕ ದೊರೀತಾ ಇದೆ. ಜೊತೆಗೆ ಅವರಿಗೆ ಸ್ಮರಣಿಕೆಗಳನ್ನು ಹಾಗೂ ಪ್ರಮಾಣ ಪತ್ರಗಳನ್ನು ಸಹ ಈ ಒಂದು ಘಟ್ಟದಲ್ಲಿ ಕೊಡ್ತಾ ಇದ್ದೇವೆ. ಶ್ರೀ ಮಂಜುನಾಥ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, ಇದುವರೆಗೂ ತಾವು 2ನೇ ಸೆಮಿಫೈನಲ್ ನೋಡಿದ್ರಿ. ಈ ಒಂದು ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದಂತಹ ತಂಡ ದಕ್ಷಿಣ ಕನ್ನಡ ತಂಡ. ಅಭಿನಂದನೆಗಳು. ಸಹಜವಾಗಿ ದಕ್ಷಿಣ ಕನ್ನಡ ತಂಡ ಮುಂದಿನ ಸ್ಪರ್ಧೆ ಫೈನಲ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.